ಬನ್ನಿ ನಮ್ಮ ಮುಂದಿನ ಗಾಯಕರು ಯಾರು ಅಂತ ನೋಡ್ಕೊಂಡು ಬರೋಣ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಪುಟ್ರಾಜ್ ಅಂತ ಮೇಡಮ್. ನೀವು ಎಲ್ಲಿಂದ ಬಂದಿರೋದು? ವೈಟ್ ಫೀಲ್ಡ್ ಇಂದ. ನೀವು ಏನ್ ಮಾಡ್ಕೊಂಡಿದ್ದೀರಾ ಈಗ? ನಾವು ವೈಟ್ ಫೀಲ್ಡ್ ಒಂದು ಕಂಪನಿಯಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ತಿದ್ದೀರಿ ಮೇಡಮ್. ಯಾವ ಕಂಪನಿ? ಆಲ್ಫ್ರೆಡ್ ಆರ್ಬಿಟ್ ಅಂತ. ವೀಕ್ಷಕರಿಗೋಸ್ಕರ ನೀವು ಯಾವ ಹಾಡನ್ನ ಹಾಡಕ್ಕೆ ಇಷ್ಟಪಡ್ತೀರಾ? ಈ ದಿವಸ ಅದೃಷ್ಟವಂತ ಚಿತ್ರದಿಂದ ದ್ವಾರಕೇಶ್ ನಟಿಸಿರೋದು ಯಾರಿಗೆ ಯಾರು ಬಲ್ಲವರಾರು ಅಂತ. ಸೂಪರ್, ಸಕ್ಕತ್ತಾ ಇರೋ ಸಾಂಗು. ನಾನು ಎಂಜಾಯ್ ಮಾಡ್ತೀನಿ, ನೀವು ಎಂಜಾಯ್ ಮಾಡ್ಕೊಂಡು ಬನ್ನಿ. ಬನ್ನಿ ವೀಕ್ಷಕರೇ, ಕೇಳ್ಕೊಂಡು ಬರೋಣ. ಯಾರಿಗೆ ಯಾರು ಬಲ್ಲವರಾರು, ಯಾರಿಗೆ ಯಾರು ಬಲ್ಲವರಾರು, ಎಲ್ಲೋ ಹುಟ್ಟುವರು ಎಲ್ಲೋ ಬೆಳೆಯುವರು, ಕೊನೆಗೊಮ್ಮೆ ಹೇಳದೇನೆ ಮಣ್ಣಾಗಿ ಹೋಗುವರು ಮಣ್ಣಾಗಿ ಹೋಗುವರು. ಯಾರಿಗೆ ಯಾರು ಬಲ್ಲವರಾರು. ರಾಜ್ಯಗಳನ್ನು ಆಳಿದರು ಸಾವಿರಾರು ರಾಜರು, ಪದವಿಗಾಗಿ ಹೋರಾಡಿ ತಲೆಯ ಕೂಡ ತೆಗೆದರು ತಲೆಯ ಕೂಡ ತೆಗೆದರು. ಎಂದು ಹೀಗೆ ಇರುವೆನೆಂದು ನಂಬಿ ಬೆಳೆದರು, ಕಡೆಗೆ ಬೂದಿಯಾಗಿ ಗಾಳಿಯಲ್ಲಿ ಹಾರಿ ಹೋದರು ಹಾರಿ ಹೋದರು. ಯಾರಿಗೆ ಯಾರು ಬಲ್ಲವರಾರು. ಕಣ್ಣೀರು ಒಂದೇ ಆದರೂ ಹರುಷಕ್ಕೆ ದುಃಖಕ್ಕೆ ಬೇರೆ ಬೇರೆ, ಆಕಾಶ ಒಂದೇ ಆದರೂ ಬಿಸಿಲು ಮಳೆಯು ಬೇರೆ ಬೇರೆ, ದಿನವೆಂಬುದು ಒಂದೇ ಆದರೂ ಹಗಲು ಇರುಳು ಬೇರೆ ಬೇರೆ, ಈ ಜೀವನ ಒಂದೇ ಆದರೂ ಹುಟ್ಟು ಸಾವು ಬೇರೆ ಬೇರೆ. ಯಾರಿಗೆ ಯಾರು ಬಲ್ಲವರಾರು. ಉಸಿರು ಆಡಿದಾಗ ಹುಟ್ಟಿದ ಎನ್ನುವರು, ಉಸಿರು ನಿಂತಾಗ ಸತ್ತನು ಎನ್ನುವರು, ನೀರ ಮೇಲೆ ಕಾಣುವ ಗುಳ್ಳೆಯಂತೆ ಬದುಕಿದು, ನೀರ ಮೇಲೆ ಕಾಣುವ ಗುಳ್ಳೆಯಂತೆ ಬದುಕಿದು ಈ ನಿಜವಾರಿತರೆ. ಈ ನಿಜವಾರಿತರೆ ಚಿಂತೆ ಮರೆತು ಬಾಳುವೆ ಚಿಂತೆ ಮರೆತು ಬಾಳುವೆ. ಯಾರಿಗೆ ಯಾರು ಬಲ್ಲವರಾರು, ಎಲ್ಲೋ ಹುಟ್ಟುವರು ಎಲ್ಲೋ ಬೆಳೆಯುವರು, ಕೊನೆಗೊಮ್ಮೆ ಹೇಳದೇನೆ ಮಣ್ಣಾಗಿ ಹೋಗುವರು ಮಣ್ಣಾಗಿ ಹೋಗುವರು. ಯಾರಿಗೆ ಯಾರು ಬಲ್ಲವರಾರು, ಯಾರಿಗೆ ಯಾರು ಬಲ್ಲವರಾರು.
ಸೂಪರ್ ಆಗಿ ಹಾಡಿದ್ರಿ ಸರ್. ಥ್ಯಾಂಕ್ ಯು ಮೇಡಮ್. ಹೆಂಗ ಅನಿಸ್ತು ನಿಮಗೆ ಕರೋಕೆನಲ್ಲಿ ಕ್ಯಾಮ್ರಾ ಮುಂದೆ ನಮ್ಮ ವೀಕ್ಷಕರಿಗೋಸ್ಕರ ಹಾಡಿದ್ದು? ಬಹಳ ಖುಷಿ ಆಗ್ತದೆ ಮೇಡಮ್. ಇನ್ಫ್ಯೂಷನ್ ಮೀಡಿಯಾ ಟೆಕ್ ಹಾಗೂ ಸಿ ಬ್ಯಾಂಗ್ಳೂರ್ ಅರ್ಪಿಸುವ ಹಾಡೊಂದನ್ನು ಹಾಡುವ ಕಾರ್ಯಕ್ರಮದಿಂದ ನಿಮಗೆ ಈ ಸರ್ಟಿಫಿಕೇಟ್. ಥ್ಯಾಂಕ್ ಯು ಮೇಡಮ್. ಆಲ್ ದಿ ಬೆಸ್ಟ್. ವೀಕ್ಷಕರೇ, ನೀವು ಹೀಗೆ ಹಾಡಬೇಕು ಅಂತೀರಾ? ತಡ ಏನಕ್ಕೆ ಮಾಡ್ತೀರಾ? ಈಗಲೇ ನಿಮ್ಮ ಸ್ಕ್ರೀನ್ನಲ್ಲಿ ಸ್ಕ್ರಾಲ್ ಆಗ್ತಿರೋ ಅರವಿಂದ್ ಸತೀಶ್ ಅವರ ಮೊಬೈಲ್ ನಂಬರ್ 9845562560 ಈ ನಂಬರ್ಗೆ ಕೂಡಲೇ ಕಾಲ್ ಮಾಡಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಸಿ. ಆಡಿಷನ್ಸ್ನಲ್ಲಿ ಸೆಲೆಕ್ಟ್ ಆಗಿ ನಮ್ಮ ಹತ್ರ ಟ್ರೈನಿಂಗ್ ತಗೊಂಡು ನೀವು ಹೀಗೆ ಕ್ಯಾಮ್ರಾ ಮುಂದೆ ಹಾಡಬಹುದು. ತಡ ಮಾಡಬೇಡಿ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಹಾಡೋದಕ್ಕೆ ಯಾವುದೇ ಏಜ್ ಲಿಮಿಟ್ ಕೂಡ ಇಲ್ಲ. ನಿಮ್ಗೆ ಶ್ರುತಿ ಹಾಗೂ ಲಯದ ಸ್ವಲ್ಪ ನಾಲೆಡ್ಜ್ ಇದ್ರೆ ಸಾಕು, ನಮ್ಮ ಬಳಿ ಬನ್ನಿ, ನಾವು ಟ್ರೈನಿಂಗ್ ಕೊಡ್ತೀವಿ. ಸರ್, ನಿಮ್ಮ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್. ಇದೇ ರೀತಿ ಕಾರ್ಯಕ್ರಮ ಮುಂದೆ ಸಿಗ್ತಿರ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಮೇಡಮ್.